ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಪ್ರಧಾನಿ ಮೋದಿ ಅವರು ಜಾರಿಗೆ ತಂದಿರುವ ಬೆಳೆ ವಿಮೆ ಯೋಜನೆಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎಂದು ರಾಜ್ಯ ಕೆಪಿಸಿಸಿ ಕಿಸಾನ್ ಘಟಕದ ಅಧ್ಯಕ್ಷ ಸಚಿನ್ ಮಿಗಾ ಆರೋಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಜಾರಿಗೆ ತಂದ ಬೆಳೆ ವಿಮೆ ಯೋಜನೆಯಲ್ಲಿ ಕೋಟ್ಯಾಂತರ ರು ವಿಮೆ ಕಂಪನಿಗೆ ಲಾಭ ಮಾಡಿಕೊಡುವ ಮೂಲಕ ರಫೇಲ್ ಹಗರಣಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ರೈತರ ಹಣವನ್ನು ದೋಚಲಾಗಿದೆ ಎಂದು ಕೆಪಿಸಿಸಿಯ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮಿಗಾರ್ ಅವರು ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿನ್ ಮಿಗಾರ್ ಅವರು, ಮೋದಿರವರು ತಮ್ಮ ಉದ್ಯಮ ಸ್ನೇಹಿತರಾದ ಅದಾನಿ ಸಮೂಹ ಸಂಸ್ಥೆಗಳ ಒಡೆಯ ಗೌತಮ್ ಅದಾನಿ ಹಾಗೂ ರಿಲಯನ್ಸ್ ಮಾಲೀಕ ಅನಿಲ್ ಅಂಬಾನಿ ಅವರ ವಿಮೆ ಕಂಪನಿಗಳಿಗೆ ಲಾಭ ಮಾಡಿಕೊಡಲು ಬೆಳೆ ವಿಮೆ ಯೋಜನೆಯನ್ನ ಜಾರಿಗೆ ತಂದರೆಂದು ದೂರಿದರು. ಬೆಳೆ ವಿಮೆ ಯೋಜನೆಯಲ್ಲೇ ದೊಡ್ಡ ಷಡ್ಯಂತ್ರ ನಡೆದಿದ್ದು, ರಾಷ್ಟಾದ್ಯಂತ 2016-2017 ರೈತರಿಂದ 20,000 ಕೋಟಿ ರು ವಿಮೆಯ ಪ್ರೀಮಿಯಂ ಹಣ ವಿಮೆ ಕಂಪನಿಗೆ ಜಮಾ ಆಗಿತ್ತು ಎಂದರು. ಈ ಪೈಕಿ ಕೇವಲ 5,000 ಕೋಟಿ ರುಗಳನ್ನ ರೈತರಿಗೆ ಪರಿಹಾರ ರೂಪದಲ್ಲಿ ನೀಡಲಾಗಿದೆ. ಇನ್ನುಳಿದ 15,000 ಕೋಟಿ ರು ಬೆಳೆ ವಿಮೆ ಮೊಬಲಗೂ 6 ತಿಂಗಳ ಅವಧಿಯಲ್ಲಿ ಖಾಸಗಿ ವಿಮಾ ಕಂಪನಿಗಳಿಗೆ ಲಾಭವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಕಳೆದ 6 ತಿಂಗಳ ಅವಧಿಯಲ್ಲಿ ಬೆಳೆ ವಿಮೆ ಕಂಪನಿಗಳು 1,371 ಕೋಟಿ ರು ರೈತರ ಬೆಳೆ ವಿಮೆ ಹಣದಲ್ಲಿ ಲಾಭ ಮಾಡಿಕೊಂಡಿದೆ ಎಂದರು. ಸಮೃದ್ಧಿಯಾಗಿ ನೆಮ್ಮದಿಯಿಂದ ಇರ್ತಾರೆ ಅಂತ ಅವರು 2014 ಮಾಡಿರ್ತಕ್ಕಂತ ಭಾಷಣ ಅವತ್ತು ಉದ್ಘಾಟನೆ ಮಾಡಿ ಹೋದರು. ಯಾವ ಮಟ್ಟಕ್ಕೆ ದುರದೃಷ್ಟಕರ ಅಂದ್ರೆ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರ ಮಟ್ಟದ ತನಕ ಆಗಿರ್ತಕ್ಕಂತ ಒಂದು ಅವ್ಯವಹಾರ. ನಾವೇನೋ ರಫೇಲ್ ಹಗರಣನೇ ದೊಡ್ಡ ಹಗರಣ ಅಂತ ನಮ್ಮ ಆಲೋಚನೆಯಲ್ಲಿ ಇರ್ತಕ್ಕಂಥದ್ದು, ಆದ್ರೆ ರಫೇಲ್ ಅನ್ನ ಮೀರಿಸ್ತಕ್ಕಂತ ಒಂದು ದೊಡ್ಡ ಹಗರಣ ಏನಾರಿದ್ರೆ ಅದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಆಗಿದೆ ಅಂತ ಇವತ್ತು ಮಾಹಿತಿ ಹಕ್ಕಿನ ದಾಖಲೆಗಳು ಹೇಳ್ತಾರೆ. 2015-16 ಆ ಅವಧಿಯಲ್ಲಿ 6 ತಿಂಗಳಿರ್ತಕ್ಕಂಥ ಖರೀಫ್ ಸೀಸನ್ ಇಡೀ ರಾಷ್ಟ್ರದ ಒಂದು ಸಂಗ್ರಹಣೆ ಆಗಿರ್ತಕ್ಕಂಥದ್ದು 6 ತಿಂಗಳಲ್ಲಿ ಕರ್ನಾಟಕವನ್ನು ಸೇರಿ ಸುಮಾರು 20,000 ಕೋಟಿ ರೂಪಾಯಿಗಳು ಬೆಳೆ ವಿಮೆಯಾಗಿ ರೈತರಿಂದ ಸರ್ಕಾರ ಕೇಂದ್ರ ರಾಜ್ಯದ ಪಾಲನ್ನು ಪಡ್ಕೊಳ್ತಾರೆ. ಆದರೆ ರೈತರು ಕೊಟ್ಟಿರೋದು ಎಷ್ಟು ಅಂತ ನಾವು ಇವತ್ತು ಆತ್ಮಾವಲೋಕನ ಮಾಡಿದ್ರೆ ಆ ಮಾಹಿತಿ ಹಾಕಿ ನಡುಗಡೆ ಕೇವಲ 5,000 ಕೋಟಿ ರೂಪಾಯಿಗಳನ್ನ ರೈತರಿಗೆ ಪರಿಹಾರ ನೀಡಿದ್ದಾರೆ. ಒಂದು ಕಂಪ್ನಿ 6 ತಿಂಗಳಲ್ಲಿ. ಜಿಲ್ಲಾ ಕಿಸಾನ್ ಅಧ್ಯಕ್ಷ ಜಿಎಲ್ ಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಇಂದಿರಾ ದೇನಾನಾಯಕ್, ಮುಖಂಡರುಗಳಾದ ನಿಖರಾಜು, ತುಬಿ ಮಲ್ಲೇಶ್, ಪುಟ್ಟರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಡಿಸೆಂಬರ್ 31 ಇಷ್ಟಲಿಂಗ ಪೂಜೆ ನಡೆಯಲಿದೆ. ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರ ಸಮ್ಮುಖದಲ್ಲಿ ಧನುರ್ಮಾಸ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಡಿಸೆಂಬರ್ 31 ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ವೀರಶೈವ ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷ ಟಿಬಿ ಶೇಖರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂದು ಬೆಳಗ್ಗೆ ಶಿವಪೂಜೆ, ಸಂಜೆ ಧಾರ್ಮಿಕ ಸಭೆ ಹಾಗೂ ಗುರುರಕ್ಷೆ ನೀಡುವ ಕಾರ್ಯಕ್ರಮ ನಡೆಯಲಿದೆ. ಮುಖಂಡರಾದ ಪ್ರಸನ್ನಕುಮಾರ್, ಸಿದ್ದಲಿಂಗಮೂರ್ತಿ, ಮಹದೇವ್, ತುಮಕೂರು ಎಸಿ ಶಿವಕುಮಾರ್ ಅವರು ಗುರುರಕ್ಷೆ ಸ್ವೀಕರಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ನೇತೃತ್ವವನ್ನು ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ವಹಿಸುವರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಜ್ಯೋತಿ ಗಣೇಶ್ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಸ್ ಶಿವಣ್ಣ, ಸಚ್ಚಿದಾನಂದಮೂರ್ತಿ, ಎಸ್ ವೀರಭದ್ರಯ್ಯ, ನಂಜುಂಡಪ್ಪ, ರೇಣುಕಾ ಪ್ರಸಾದ್, ಸಿವಿ ಮಹದೇವಯ್ಯ ಇತರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಇತರೆ ಜನಾಂಗದವರಿಗೂ ರುದ್ರಾಕ್ಷಿ ಧರಿಸಲು ಅವಕಾಶ ಕಲ್ಪಿಸಲಾಗಿದೆ. ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ಬ್ಯಾಂಕಿನ ವೀರಶೈವ ಸಹಕಾರ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂತಹ ಜಿ ಪಿ ಪ್ರಸನ್ನ ಕುಮಾರ್ನವರಿಗೆ, ಮಾಜಿ ಅಧ್ಯಕ್ಷರಾದಂತಹ ಕೆ ವೈ ಸಿದ್ದಲಿಂಗಮೂರ್ತಿಯವರಿಗೆ ಹಾಗೂ ತುಮಕೂರು ವಿಭಾಗದ ಉಪವಿಭಾಗಾಧಿಕಾರಿಗಳಾದಂತಹ ಶ್ರೀಯುತ ಶಿವಕುಮಾರ್ನವರಿಗೆ ಹಾಗೂ ಧರ್ಮದ ಪ್ರಚಾರಕರಾಗಿರುವಂತಹ ಎಲೆಮರೆ ಕಾಯಿನಂತಿರುವಂತಹ ಶ್ರೀ ಮಹಾದೇವರವರಿಗೆ ಪೂಜ್ಯರಿಂದ ಗುರುರಕ್ಷೆ ಕೂಡ ಆ ಧಾರ್ಮಿಕ ಸಭೆಯಲ್ಲಿ ಏರ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ನಡೆಸಿಕೊಳ್ಳಲಿದ್ದಾರೆ. ಹಾಗೆ ಪ್ರಾಸ್ತಾವಿಕ ನುಡಿ
ಸಮಾಜದ ಅಧ್ಯಕ್ಷರಾದ ಟಿ ವಿ ಶೇಖರ್ ಅವರು ಮಾಡ್ತಾ ಇದ್ದಾರೆ. ಸಮಾರಂಭದ ಸ್ವಾಗತವನ್ನ ನಮ್ಮ ಸಮಾಜದ ಉಪಾಧ್ಯಕ್ಷರಾದಂತಹ ಎಸ್ ಟಿ ಚಂದ್ರಮೌಳಿ ಅವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಸಮಿತಿ ಉಪಾಧ್ಯಕ್ಷರಾದ ಎಸ್ ಜಿ ಚಂದ್ರಮೌಳಿ, ರುದ್ರಕುಮಾರ್ ಆರಾಧ್ಯ, ಅತಿ ರೇಣುಕಾನಂದ, ಶಿವಲಿಂಗಯ್ಯ ಮಲ್ಲೇಶ್ ಇತರರು ಇದ್ದರು. ವಿಕಲಚೇತನರ ಕಲ್ಯಾಣಕ್ಕಾಗಿ ಸಂಸದರು ಶಾಸಕರು ತಮ್ಮ ಅನುದಾನದ ಹಣವನ್ನು ವಿನಿಯೋಗಿಸುತ್ತಿಲ್ಲವೆಂದು ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ಆಯುಕ್ತ ಬಸವರಾಜ್ ಆರೋಪಿಸಿದ್ದಾರೆ. ವಿಕಲಚೇತನರ ಕಲ್ಯಾಣಕ್ಕಾಗಿ ಇರುವ ಯೋಜನೆಗಳನ್ನು ಹಾಗೂ ಅನುದಾನಗಳನ್ನು ಇಲಾಖೆಗಳು ಅನುಷ್ಠಾನಗೊಳಿಸಬೇಕೆಂದು ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ಆಯುಕ್ತ ವಿಎಸ್ ಬಸವರಾಜು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಮುಗಿಸಿ ಜಿಲ್ಲೆಯಲ್ಲಿ 2 ದಿನಗಳ ಕಾಲ ಆಸ್ಪತ್ರೆ ಸೇರಿದಂತೆ ವಿವಿಧೆಡೆ ಭೇಟಿ ನೀಡಿ ವಿಕಲಚೇತನರ ಅಭ್ಯುದಯಕ್ಕಾಗಿ ನಡೆದಿರುವ ಕಾರ್ಯಗಳನ್ನು ಪರಿಶೀಲನೆ ನಡೆಸಿದ್ದಾಗಿ ಹೇಳಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆ ನಡೆಸಿ ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಪ್ರಗತಿ ಪರಿಶೀಲನೆ ನಡೆಸಿ ವಿಕಲಚೇತನರ ಕಲ್ಯಾಣಕ್ಕಾಗಿ ಇರುವ ಯೋಜನೆಗಳನ್ನು ಸಂಬಂಧಿಸಿದ ಇಲಾಖೆಗಳು 100% ಅನುಷ್ಠಾನಗೊಳಿಸಲು ಸೂಚನೆ ನೀಡಿದ್ದಾಗಿ ಬಸವರಾಜು ತಿಳಿಸಿದರು. ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ವಿಕಲಚೇತನರಿಗೆ ನೀಡಿರುವ ಸೌಲಭ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾಗಿ ಹೇಳಿದರು. ಸಂಸದರ ಶಾಸಕರ ಅನುದಾನ ವಿಕಲಚೇತನರಿಗೆ ಸದ್ಬಳಕೆ ಮಾಡುತ್ತಿಲ್ಲವೆಂದು ಹೇಳಿ ವಿಕಲಚೇತನರ ಪೋಷಕರಿಗೆ ಹೆಚ್ಚಿನ ಅರಿವು ಮೂಡಿಸುವ ಅವಶ್ಯಕತೆ ಇದೆ ಎಂದರು. ವಿಕಲಚೇತನರಿಗೆ ಸ್ವಉದ್ಯೋಗ ಕಲ್ಪಿಸಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು. ಮುಖ್ಯವಾಗಿ ನೋಡಿದ್ದು ನಾನು ಅಲ್ಲಿ ಆಡಿಯಾಲಜಿ ಸೆಂಟರ್ ಅಂತ ಹೊಂದಿದೆ. ಅಲ್ಲಿ ಸ್ಪೀಚ್ ಮತ್ತೆ ಈ ಮಾತು ಮತ್ತೆ ಕಿವಿ ಕೇಳದಿರ್ತಕ್ಕಂಥ ಮಕ್ಕಳುಗಳಿಗೆ ಏನೆಲ್ಲ ತರಬೇತಿಗಳನ್ನ ಕೊಡಬಹುದು, ಯಾವ ರೀತಿ ಸಪೋರ್ಟ್ ಕೊಡಬೇಕು ಅಂತಕ್ಕಂಥಕ್ಕೆ ಅದಕ್ಕೆ ವಿಶೇಷವಾದ ಎಕ್ವಿಪ್ಮೆಂಟ್ ಬಂದಿದೆ. 3 ಜನ ಸ್ಟಾಫ್ ಇದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಅದಲ್ಲದೆ ಬಹಳ ಸಂತೋಷ ಏನಪ್ಪಾ ಅಂದ್ರೆ ನಮ್ಮಲ್ಲಿ 6 ಜನ ಥೆರಪಿಸ್ಟ್ಗಳಿದ್ದಾರೆ, ಫಿಸಿಯೋಥೆರಪಿಸ್ಟ್ಗಳು. ಅಂದ್ರೆ ಎಲ್ಲಾ ಡಿಸೇಬಲ್ಡ್ ಮಕ್ಕಳು ಕೂಡ ರಿಹಾಬಿಲಿಟೇಷನ್ ಕೊಡ್ಲಿಕ್ಕೆ ಇವರಿಗೆ ಅವಕಾಶ ಇದೆ. ಅಂದ್ರೆ ಒಂದು ದಿಸಕ್ಕೆ ಕನಿಷ್ಠ ಪಕ್ಷ ಅವರು ಒಂದು 75 ಜನ ಮಕ್ಕಳು ಥೆರಪಿ ಕೊಡ್ಬೋದು. ಅದು ದೊಡ್ಡ ರಿಸೋರ್ಸಸ್ಸು. ಸೊ ಕೇವಲ ಅವರು ಇಲ್ಲೇ ಇಟ್ಕೊಂಡ್ರೆ ಸಾಲಲ್ಲ, ಅದನ್ನ ನೀವು ತಾಲೂಕು ತಗೊಂಡೋಗಿ ಸೊ ದಟ್ ಡಿಸೇಬಲ್ಡ್ ಮಕ್ಕಳಿಗೆ ಥೆರಪಿಗಳು ಸಿಗೋಕೆ ಶುರು ಮಾಡಿದ್ರೆ ಅವ್ರದ್ದು ಶಾಲೆಗಳಿಗೆ ಹೋಗ್ತಾರೆ ಮತ್ತೆ ಅವರ ಒಂದು ಅಭಿವೃದ್ಧಿಗೆ ಹೆಚ್ಚಿಗೆ ಒತ್ತಾಗತ್ತಂತೆ. ಅದನ್ನ ನೋಡಿದ್ವಿ. ಮತ್ತೆ ಡಿಸ್ಟ್ರಿಕ್ಟ್ ಸರ್ಜನ್ಸು, ಆರ್ಥೋ ಡಿಪಾರ್ಟ್ಮೆಂಟು ಮತ್ತೆ ಎಲ್ಲ ಮತ್ತೆ ನ್ಯೂಟ್ರಿಷನ್ ಪ್ರೋಗ್ರಾಮ್ ಎಲ್ಲ ವಿಸಿಟ್ ಮಾಡಿದೆ. ಸೊ ಬಹುಶಃ ಒಂದಿಷ್ಟು ಹೆಚ್ಚಿಗೆ ಕೆಲಸ ಮಾಡಬೇಕು, ಮಾಡ್ತಾ ಮಾಡ್ತಾ ಹೋಗಿದ್ರೆ ಬದಲಾಗತ್ತೆ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನಟರಾಜು, ಜಿಲ್ಲಾ ವಾರ್ತಾ ಸಹಾಯಕ ನಿರ್ದೇಶಕ ಮಂಜುನಾಥ್, ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ಸಹಾಯಕ ಆಯುಕ್ತ ಪದ್ಮನಾಭ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಸರಿ ಉಗ್ರವಾದ ಸಿದ್ದಪಡಿಸಲು ಹೊರಟಿರುವ ಕ್ರಮ ಖಂಡಿಸಿ ತುಮಕೂರಿನಲ್ಲಿ ಹಿಂದೂ ಜಾಗೃತಿ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಕೇಸರಿ ಉಗ್ರವಾದ ಸಿದ್ದಪಡಿಸಲು ರಚಿಸಿದ ಮಲೇಗಾಂವ್ ಭಾಗ 2 ಷಡ್ಯಂತ್ರ ಖಂಡಿಸಿ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಿಂದೂ ಜಾಗೃತಿ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮುಖಂಡ ಶಶಿಧರ್ ಮಾತನಾಡಿ, ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಬಂಧಿಸಿರುವ ಒಬ್ಬರೂ ಕೂಡ ಸನಾತನ ಸಂಸ್ಥೆಯ ಸಾಧಕರು ಅಥವಾ ಹಿಂದೂ ಜನಜಾಗೃತಿ ಸಮಿತಿ ಪದಾಧಿಕಾರಿಗಳಲ್ಲ. ಹೀಗಿರುವಾಗ ಉದ್ದೇಶಪೂರ್ವಕವಾಗಿ ಇವರನ್ನ ಗುರಿ ಮಾಡಲಾಗುತ್ತಿದೆ. ತನಿಖಾ ಸಂಸ್ಥೆ ಎಸ್ಐಟಿ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕು ಎಂದರು. ಧರ್ಮ ಕಾರ್ಯ ಮಾಡುವಂತಹ ಹಿಂದುತ್ವವಾದಿಗಳಿಗೆ ರಕ್ಷಣೆಯನ್ನ ಕೊಡಬೇಕು. ಅದೇ ರೀತಿ ಹಿಂದುತ್ವವಾದಿಗಳ ಸರಣಿ ಹತ್ಯೆಯನ್ನು ಮಾಡಿದಂತಹ ಅಭಿತ್ ಪಾಷಾ ಇವರ ಮೇಲೆ ಕಾನೂನಿನ ರೀತಿಯಲ್ಲಿ ಅವರನ್ನು ಬಂಧಿಸಬೇಕು. ಅದೇ ರೀತಿ ನಮ್ಮ ಶ್ರದ್ಧಾಸ್ಥಾನ ಆಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಎಡಪಂಥೀಯರು ಹಾಗೂ ಕಮ್ಯುನಿಸ್ಟ್ ವಿಚಾರಧಾರೆ ಇರತಕ್ಕಂತಹ ಮಹಿಳೆಯರು ಇವತ್ತು ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಪ್ರಯತ್ನಗಳು ನಿಲ್ಲಬೇಕು. ಅದೇ ರೀತಿ ಈ ರೀತಿ ಮಾಡುವಂತಹ ಎಲ್ರಿಗೂ ಕೂಡ ಕಠಿಣ ಕಾನೂನನ್ನು ತಂದು ಅವರನ್ನು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿರುವಂತಹ ಮೈಸೂರಿನ ಹಿಂದುತ್ವವಾದಿಗಳ ಸರಣಿ ಹತ್ಯೆಯ ಆರೋಪಿ ಅಭಿದಾಭಾಷನಿಗೆ ನೀಡಿರುವ ಜಾಮೀನನ್ನು ರದ್ದು ಮಾಡಬೇಕು, ಮತ್ತೆ ಆತನನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಡಿಸಿಎಂ ಪರಮೇಶ್ವರ್ ಅವರ ಅಧಿಕಾರ ಮೊಟಕುಗೊಳಿಸಿದ್ರೆ ಸುಮ್ಮನಿರಲ್ಲ ಎಂದು ಕುಣಿಗಲ್ನಲ್ಲಿ ನಗುತ್ತಾ ರಂಗನಾಥ್ ಎಚ್ಚರಿಕೆ ನೀಡಿದ್ದಾರೆ.
ದಲಿತ ನಾಯಕ ಉಪಮುಖ್ಯಮಂತ್ರಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕುತಂತ್ರದಿಂದ ಪಕ್ಷದ ಹೈಕಮಾಂಡ್ ಮೊಟಕು ಮಾಡಲು ಯತ್ನಿಸಿದರೆ ಅದರ ವಿರುದ್ದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಖಿಲ ಕರ್ನಾಟಕ ಡಾ ಜಿ ಪರಮೇಶ್ವರ್ ಯುವಸೇನೆಯ ರಾಜ್ಯಾಧ್ಯಕ್ಷ ನಗುತಾ ರಂಗನಾಥ್ ಕಾಂಗ್ರೆಸ್ ಪಕ್ಷದ ರಾಜ್ಯದ ವರಿಷ್ಠರಿಗೆ ಎಚ್ಚರಿಕೆ ನೀಡಿದ್ದಾರೆ. ಕುಣಿಗಲ್ನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ ಡಾ ಜಿ ಪರಮೇಶ್ವರ್ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ಸೇವೆ ನೀಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ವಂಚಿತವಾದಾಗ ಪಕ್ಷದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು ದಲಿತ ಮುಖ್ಯಮಂತ್ರಿ ಕೂಗು ಪ್ರಬಲವಾಗಿದ್ದರೂ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಯಾವುದೇ ಮುಜುಗರವಾಗದ ರೀತಿಯಲ್ಲಿ ಉತ್ತಮವಾಗಿ ಪಕ್ಷ ಸಂಘಟಿಸಿದ್ದಾರೆ. ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕುತಂತ್ರಕ್ಕೆ ಪಕ್ಷದ ಹೈಕಮಾಂಡ್ ಒಳಗಾಗಿ ಡಾ ಜಿ ಪರಮೇಶ್ವರ್ ಅಧಿಕಾರ ಮೊಟಕು ಮಾಡಲು ಮುಂದಾಗಿರುವುದು ಖಂಡನೀಯ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗುರುರಾಜ್ ಶಾಮರಸ್, ಮೋಹನ್, ಸೈಯದ್ ಶ್ರೀಧರ್ ಇತರರು ಇದ್ದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 134ನೇ ವರ್ಷದ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ನ 134ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಅಧ್ಯಕ್ಷ ಎಸ್ ಶಫಿ ಅಹಮದ್, ಮಾಜಿ ಶಾಸಕ ಡಾ ರಫೀಕ್ ಅಹಮದ್, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪರವರು ಮಹಾತ್ಮ ಗಾಂಧೀಜಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮುರಳೀಧರ್ ಹಾಲಪ್ಪ ಮಾತನಾಡಿ, ದೇಶಕ್ಕಾಗಿ ನನ್ನ ಕುಟುಂಬ ಹಾಗೂ ನಾನು ಬಲಿದಾನಕ್ಕೂ ಸಿದ್ದ ಎಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಯನ್ನ ಪ್ರಸ್ತಾಪಿಸಿದರು. ಕಾಂಗ್ರೆಸ್ ಪಕ್ಷವು ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಅತ್ಯಧಿಕ ಸ್ಥಾನಗಳಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಇದಕ್ಕಾಗಿ ನಮ್ಮ ಭಾರತ ದೇಶದ ಪ್ರಜೆಗಳಿಗಾಗಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕಾಗಿ ಯಾವುದೇ ತರಹದ ಬಲಿದಾನಕ್ಕೆ ನಾವು ಸಿದ್ಧ ಅಂತ ಹೇಳಿ ಇವತ್ತಿನ ಈ ನಮ್ಮ ಭವ್ಯವಾದಂತಹ ಪರಂಪರೆ ಹೀಗೆ ಮುಂದುವರಿಲಿ ಅಂತ ಹೇಳಿ ಹಾರೈಸಿದ್ದಾರೆ. ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಯಾವ ತತ್ವ ಸಿದ್ಧಾಂತವನ್ನ ನಂಬಿಕೊಂಡು ನೆಚ್ಚಿಕೊಂಡು ಮುಂದುವರೆದಿದೆ. ಅದು ಸಾಮಾಜಿಕ ನ್ಯಾಯ ಇರಬಹುದು, ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ರಣಕಾಣೆ ಕೊಟ್ಟಂತ ಇತಿಹಾಸವಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಮೊಟ್ಟ ಮೊದಲ ಹೆಜ್ಜೆ ನಮ್ಮ ಪಕ್ಷದ. ಇದಕ್ಕೆ ನಾವೆಲ್ಲರೂ ಇದಕ್ಕೆ ಕಟ್ಟಾಗಲು ಈ ಪರಂಪರೆ ಹೀಗೆ ಮುಂದುವರಿಲಿ ಅಂತೇಳಿ ಹಾರೈಸಿದ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗುವ ಮುಖಂಡರುಗಳ ವಿರುದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರು ಗರಂಆದರು. ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ಗಾಗಿ ನೂರಾರು ಬೆಂಬಲಿಗರೊಂದಿಗೆ ಆಗಮಿಸುವ ಮುಖಂಡರು ಅನಂತರ ಪಕ್ಷದ ಕಾರ್ಯಕ್ರಮಗಳತ್ತ ತಿರುಗಿ ಸಹ ನೋಡದ ಮುಖಂಡರ ವಿರುದ್ಧ ಹರಿಹಾಯ್ದರು. ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಗೆ ಹಾಜರಾಗದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗುವುದಾಗಿ ಅಧ್ಯಕ್ಷರು ಎಚ್ಚರಿಕೆ ನೀಡಿದರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಇಂದಿರಾ ದೀನಾನಾಯಕ್, ಗಿರಿಜಾಂಬ ಮುಖಂಡರುಗಳಾದ ನಿಜಲಿಂಗಪ್ಪ, ಮೆಹಬೂಬ್ ಪಾಷಾ, ಆಟೋ ರಾಜು, ಮೆಸ್ ಮಹೇಶ್, ಇನಾಯತುಲ್ಲಾ ಖಾನ್, ತೋಬಿ ವಲೇಶ್, ಮುಸ್ತಾಕ್ ಅಹಮದ್ ಇತರರು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕಿನಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ ಎಂದು ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ದೂರಿದ್ದಾರೆ. ತಿಪಟೂರು ತಾಲೂಕು ಆಡಳಿತ ಸಂಪೂರ್ಣ ಕುಸಿದಿದ್ದು ರೈತರ ಸಮಸ್ಯೆ ಕೇಳುವವರಿಲ್ಲದಂತಾಗಿದೆ. ಕೆಲಸ ಕಾರ್ಯಗಳಿಗಾಗಿ ಇಲಾಖೆಗಳ ಮುಂದೆ ಅಲೆಯುವಂತಾಗಿದೆ ಎಂದು ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಕೆರೆಗಳು ತುಂಬಿಲ್ಲ. ಹೊನ್ನವಳ್ಳಿ ಕಸಬಾ ಹೋಬಳಿಗಳಲ್ಲಂತೂ ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಅಧಿಕಾರಿಗಳ ವರ್ಗ ಶಾಸಕರ ಮಾತನ್ನೇ ಕೇಳುತ್ತಿಲ್ಲ. ಸಣ್ಣಪುಟ್ಟ ಕೆಲಸ ಕಾರ್ಯಗಳಿಗೆ ದಿನಗಟ್ಟಲೆ ಇಲಾಖೆಗಳ ಮುಂದೆ ಕಾಯುವಂತಾಗಿದೆ. ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ರೈತರಿಗೆ ತಲುಪುವಂತೆ ಮಾಡುವ ಜವಾಬ್ದಾರಿ ಶಾಸಕರ ಮೇಲಿದೆ. ಆದರೆ ಶಾಸಕರು ಸಮ್ಮಿಶ್ರ ಸರ್ಕಾರದ ನೆಪವಿಟ್ಟುಕೊಂಡು ತಾಲೂಕು ಅಭಿವೃದ್ಧಿಯನ್ನ ಮರೆಯುತ್ತಿದ್ದಾರೆ ಎಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಷಡಕ್ಷರಿ ರಾಮಚಂದ್ರಯ್ಯ, ರಘು ನರಸಿಂಹಮೂರ್ತಿ ಇತರರು ಇದ್ದರು. ಸರ್ಕಾರದ ಯೋಜನೆಯನ್ನ ಬಡವರು ಬಳಸಿಕೊಳ್ಳಲಿ ಎಂದು ಚಿಂತಾಮಣಿಯಲ್ಲಿ ಶಾಸಕ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ಸರ್ಕಾರ ರೈತರಿಗಾಗಿ ಹಾಗೂ ಬಡವರಿಗಾಗಿ ಸಾಕಷ್ಟು ಯೋಜನೆ ಅನುಷ್ಠಾನಕ್ಕೆ ತಂದಿದ್ದು ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಶಾಸಕ ಜಿಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸರ್ಕಾರದಿಂದ ಬರುವ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಆರ್ಥಿಕ ಅಭಿವೃದ್ಧಿ ಸಾಧಿಸುವಂತೆ ತಿಳಿಸಿದರು. ಸಾಕಷ್ಟು ಆರ್ಥಿಕವಾಗಿ ಅವರು ಮುಂದೆ ಬರಬೇಕು, ಒಂದು ಸದೃಢರಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಯೋಜನೆಗಳಿಂದ ಇವತ್ತು ಬಲಾನುಭವಿಗಳನ್ನು ಕೂಡ ಗುರುತು ಮಾಡಿದ್ದೇವೆ. ಮತ್ತೆ ನಗರ ಭಾಗದಲ್ಲಿ ಇನ್ನೂ ಬಹಳಷ್ಟು ಅರ್ಜಿಗಳು ಬಂದಿದ್ದಾವೆ ಅಂತ ಗೊತ್ತಾಗಿದೆ. ಈ
ಇದರಲ್ಲಿ ಆ ಮೇಲ್ಛಾವಣಿಯಲ್ಲಿ ಏನಿದೆ ಪ್ಲಾಸ್ಟಿಕ್ ಎಲ್ಲ ಕಿತ್ತೋಗಿರ್ತಕ್ಕಂಥದಕ್ಕೆ ಅಂತದಕ್ಕೂ ಕೂಡ ನಾವು ಈಗ ಈ ವೇಳೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ತಲಾ 10,000 ರೂಪಾಯಿ ಚೆಕ್ಗಳನ್ನು ಅರ್ಹ ಫಲಾನುಭವಿಗಳಿಗೆ ನೀಡಿದ್ರು. ಜೊತೆಗೆ ನಗರಸಭೆ ಕಾರ್ಮಿಕರಿಗೆ ಉಚಿತವಾಗಿ ಗ್ಯಾಸ್ ವಿತರಣೆ ಮಾಡಲಾಯಿತು. ನಗರಸಭಾ ಉಪಾಧ್ಯಕ್ಷೆ ಸುಜಾತಾ ಶಿವಪ್ಪ, ಸದಸ್ಯರಾದ ಮಂಜುನಾಥ್, ಪ್ರಕಾಶ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.